ವೆಲ್ಕಮ್ ಟು ಟ್ರೈಲರ್ ಲಾಂಚ್ ಇವೆಂಟ್. ಥ್ಯಾಂಕ್ ಯು. ಬೈ ಟು ಲವ್ ಸಿನಿಮಾ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಹೇಳಿ ಸರ್ ಹೇಗ್ ಅನಿಸ್ತಾ ಇದೆ? ನನಗೆ ಹೇಳ್ತಾ ಇದ್ರೆ ರಿಲೀಸ್ ಆಗ್ತಿದೆ ಅಂತ ಅಲ್ಲ, ಹೇಗ್ ಅನಿಸ್ತಾ ಇದೆ ಅಂತ ಕ್ವೆಶ್ಚನ್ ಇದ್ದಿದ್ದು, ರಿಲೀಸ್ ಆಗ್ತಾ ಇದೆ ಅನ್ನೋದು ಸ್ಟೇಟ್ಮೆಂಟ್. ನನಗೆ ಒಂದು ವಾರದಿಂದ ಆಕ್ಚುಲಿ ಊಟ ತಿಂಡಿ ನಿದ್ದೆ ಯಾವುದು ಕರೆಕ್ಟ್ ಆಗಿ ಆಗ್ತಿಲ್ಲ, ನನಗೆ ಏನು ಫೀಲ್ ಆಗ್ತಿಲ್ಲ. ಈಗ ತಾನೇ ಡಿ ಟಿ ಎಸ್ ಇಂದ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ, ಸಿನಿಮಾ ಕಂಟೆಂಟ್ ಅಪ್ಲೋಡ್ ಆಗಿದೆ ಚೆನ್ನೈಗೆ. ಸೊ ಇವಾಗ ಒಂಚೂರು ನಿಟ್ಟುಸ್ರು ಬಿಡ್ತಾ ಇದ್ದೀನಿ. ಮೇ ಬಿ ನಾನೊಂದು 80ನೇ ಸರಿಯೇನೋ ಇವತ್ತು ಫಿಲಮ್ ನೋಡಿದ್ದು. ಸೊ ಇವತ್ತು ಸಿನಿಮಾ ನೋಡಿ ಡಿ ಟಿ ಎಸ್ ಇಂದ ಬರಬೇಕಾದ್ರು ನನ್ನ ಕಣ್ಣಲ್ಲಿ ನೀರಿತ್ತು. ಅಂದರೆ ಅಷ್ಟು ಸರಿ ಸಿನಿಮಾ ನೋಡಿದಾಗಲೂ ನಾನು ಹತ್ತಿದ್ದೀನಿ. ಸೊ ಖಂಡಿತ ಎಲ್ಲ ವರ್ಗದ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ. ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಒಂದು ಇಂಟೆನ್ಷನಿಂದ ಈ ಸಿನಿಮಾ ಮಾಡಿದ್ದೀವಿ. ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲ ಲೀಲು ಮೇಡಮ್ಗೆ ಆ್ಯಕ್ಚುಲಿ ಒಂಥರ ಪಾದ್ರಾಸ ಇದ್ದಂಗೆ, ಒಂದು ನಿಮಿಷ ಸುಮ್ಮನೆ ಇರಲ್ಲ ಸೆಟ್ಟಾಗಿ. ಮೇಡಮ್ ಶಾರ್ಟ್ ಮುಗೀತು ಹೋಗಿ ನೀವು ಕೆರೆಂಗಂದ್ರೆ, ಇಲ್ಲ ನಿರ್ದೇಶಕರೇ ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗ್ತೀನಿ. ಸರಿ ಆಯಿತು, ಎರಡು ದಿನ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ. ಅದು ಸುಮ್ಮನೆ ನಾವೇನು ಹೇಳಿದ್ರೆ ಅವ್ರೇನು ಮಾಡೋದು, ಅಲ್ಲಿ ನಮ್ಮ ಕೆಲಸ ಬಿಟ್ಟು ಇವ್ರಿಗೆ ಹೇಳ್ಕೊಡ್ಬೇಕಾಗಿತ್ತು. ಸರಿ ಇನ್ನು ಹಿಂಗೆ ಇದ್ರೆ ಎಷ್ಟು ನಿಮಿಷ ಕೊಡ್ತಾರೆ, ಡೈರೆಕ್ಟ್ ಮಾಡ್ಬಿಡೋಣ ಅಂತ ಅವ್ರ ಕೈಲಿ ಆ್ಯಕ್ಷನ್ ಹೇಳಿಸ್ದೆ ಧನ್ವೀರ್ ಬ್ರದರ್ಗೆ. ಅದಕ್ಕೆ ಅವ್ರು ಆ್ಯಕ್ಷನ್ ಹೇಳಿದ್ರೆ ಅವ್ರಿಗೆ ಫೀಲ್ ಆಗ್ತಿರಲ್ಲ, ಅದಕ್ಕೆ ಒಂದು ಮೋರ್ ಆಗ್ತಾ ಇತ್ತು ಅಷ್ಟೇ. ಸೊ ಹಂಗೇನಿಲ್ಲ, ಇಬ್ರು ಟೇಕ್ ಓನ್ ಆರ್ಟಿಸ್ಟೇ ನಮ್ಮವ್ರ. ಸರ್ ಸರ್ ಇನ್ನೊಂದು ಕ್ಯೂರಿಯಾಸಿಟಿ ನನಗೆ, ಇವರಿಬ್ರ ಜೊತೆಗೆ ಆ ಚಿಕ್ಕ ಮಗುನ ಹ್ಯಾಂಡಲ್ ಮಾಡೋದು ಸರ್, ಆರವ್ ಅಂತ ಮಗು ಹೆಸರು ಕೇಳ್ಪಟ್ಟೆ ನಾನು. ಆರವ್ ಅಂತ ಆಲ್ಮೋಸ್ಟ್ ಕಂಪ್ಲೀಟ್ ಪಾರ್ಟ್ ಆ ಮಗು ತುಂಬಾ ಇನ್ವಾಲ್ವ್ ಆಗಿದೆ ಸಿನಿಮಾದಲ್ಲಿ. ಸೊ ಅದ್ರ ಹ್ಯಾಂಡಲ್ ಮಾಡಿದ ಎಕ್ಸ್ಪೀರಿಯನ್ಸ್ ಎಲ್ಲ, ಯಾಕಂದ್ರೆ ಮಕ್ಳನ್ನ ಇಟ್ಕೊಂಡು ಅವ್ ಮೂಡಲ್ಲಿ ಇದ್ದಾಗ ನಾವು ನೀವು ಶೂಟ್ ಮಾಡ್ಬೇಕು, ಅಳ್ತಾ ಇದ್ದಾಗ ಮಾಡಕ್ ಆಗಲ್ಲ, ಸಮಾಧಾನ ಮಾಡಕ್ ಒಬ್ರು ಇರ್ಬೇಕು, ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ತುಂಬಾ ಕಷ್ಟ, ಸೇಮ್ ಟೈಮ್ ಅಲ್ಲಿ ಇಷ್ಟನೂ ಆಯ್ತು. ಬಿಕಾಸ್ ನನಗೂ ಹೊಸದು, ನಾನು ಕತೆ ಬರಬೇಕಾದ್ರೆ ತುಂಬ ಈಸಿ ಅನ್ಕೊಂಡ್ಬಿಟ್ಟಿದ್ದೆ, ಮಗು ಅಳ್ತಿರುತ್ತೆ, ಇಬ್ರು ಬಂದು ಸಮಾಧಾನ ಮಾಡ್ತಾರೆ, ಅದು ಸುಮ್ಮನೆ ಆಗ್ಬಿಡುತ್ತೆ ಅಂತ. ಈಗ ಸುಮ್ಮನೆ ಆಗಲ್ಲ ಇಲ್ಲಿ, ಸುಮ್ಮನೆ ಆಗಕ್ಕೆ ಏನು ಮಾಡಬೇಕು ಅಂತ ಅದನ್ನು ತಿಳ್ಕೊಳಕ್ಕೆ ಒಂದು ಪಿ ಎಚ್ ಡಿ ಮಾಡ್ಬೇಕು ಆ್ಯಕ್ಚುಲಿ, ಮಗುನ ಸಾಕೋದು ಹೆಂಗೆ ಅಂತ. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ನಾನು ಈಗ ಧೈರ್ಯವಾಗಿ ಮದುವೆ ಆಗ್ಬೋದು ಆರಾಮಾಗಿ. ಇಂಡೈರೆಕ್ಟ್ ಆಗಿ ಮಾಲಲ್ಲಿ ಎಷ್ಟೊಂದು ಜನ ಹುಡುಗಿರು ಬಂದಿದ್ದಾರೆ, ನಾಳೆ ವ್ಯಾಲೆಂಟೈನ್ಸ್ ಡೇ ಬೇರೆ, ನಾನು ಪ್ರಾಮಿಸಿಂಗ್ ಡೈರೆಕ್ಟರ್ ಸಿನಿಮಾದಲ್ಲಿ ಮದುವೆ ಆಗಕ್ಕೆ ರೆಡಿ. ನನ್ನ ಟೆನ್ಷನ್ ಏನೋ ಇದೆ, ನಾಳೆ ಸಿನಿಮಾ ರಿಲೀಸ್ ನೀವೇ ನನ್ನ ಯಾಕೆ ಹಾಕೋತೀರ? ನೀವೇ ಹೇಳಿದ್ದ ಮುಂದಕ್ಕೆ ಫ್ಯೂಚರ್ ಅಲ್ಲಿ ಅಂತ. ಎನಿವೇ ಸರ್, ಖುಷಿ ಆಗ್ತಾ ಇದೆ. ಇವಾಗ ಅವ್ರ ಒಂದು ಮಾತು ಹೇಳಿದ್ರಲ್ಲ, ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.